ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಫಸ್ಟ್ ಆಫ್ ಆಲ್, ಇವತ್ತಿನ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ನನಗೆ ವಿಶ್ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೇರೆಂಟ್ಸಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ವಾಟ್ಸಪ್ ಆಗಲಿ ಅಥವಾ ಯೂಟ್ಯೂಬ್ ಕಮೆಂಟ್ಸ್ ಬಾಕ್ಸನ್ನು ಓಪನ್ ಮಾಡಿದರೆ ಆಲ್ ಆಫ್ ಯುವರ್ಸ್ ಥೌಸಂಡ್ಸ್ ಆಫ್ ಮೆಸೇಜ್ ಮೇಡ್ ಮೈ ಡೇ. ಒಬ್ಬ ನಿಜವಾದ ಶಿಕ್ಷಕನಿಗೆ ಸೊ ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಕೊಡುವಂತಹ ಸಂಬಳ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಬಟ್ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು ನಾವು ಅವರಿಗೆ ನೀಡಿರುವಂಥ ಗೈಡೆನ್ಸ್ ಆಗಿರ್ಬೋದು, ನಾವು ಅವರಿಗೆ ನೀಡಿರುವಂಥ ಶಿಕ್ಷಣವನ್ನು ನೆನೆಸ್ಕೊಂಡು ನಮ್ಮನ್ನು ಅಂದರೆ ಗುರುಗಳನ್ನು ನೆನೆಸ್ಕೋತಾರಲ್ಲ, ನೆನೆಸ್ಕೊಂಡು ಒಂದು ಎರಡು ಒಳ್ಳೆಯ ಮಾತುಗಳನ್ನು ಏನು ಹೇಳ್ತಾರೆ ಅದು ದ್ಯಾಟ್ ಮೇಡ್ ಅವರ್ ಡೇ. ಸೊ ಗೊತ್ತಿರಲಿ, ಯಾವುದೇ ಶಿಕ್ಷಕನಿರಲಿ ಅವನು ತನ್ನ ಒಂದು ವೃತ್ತಿಗೆ ಹೆಮ್ಮೆಯಿಂದ ಇರ್ತಾನೆ. ಯಾಕಂದರೆ ಐ ಕ್ಯಾನ್ ಸೇ ಪ್ರೌಡ್ಲಿ, ಆಲ್ ಅದರ್ ಪ್ರೊಫೆಷನ್ಸ್ ಆರ್ ಕ್ರಿಯೇಟೆಡ್ ಬೈ ಅಸ್. ಅದಕ್ಕೆ ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪ್ರೌಡ್ ಟು ಬಿ ಟೀಚರ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಫಾರ್ ವಿಶಿಂಗ್ ಮೀ ದ ಹ್ಯಾಪಿ ಟೀಚರ್ಸ್ ಡೇ. ಆ್ಯಂಡ್ ಆಲ್ಸೋ ಐ ವಿಲ್ ವಿಶ್ ಆಲ್ ದ ಟೀಚರ್ಸ್ ಆ್ಯಂಡ್ ಆಲ್ ಆಫ್ ಯುವರ್ ಮದರ್, ಯಾಕಂದರೆ ತಾಯಿ ಮೊದಲ ಗುರು, ರೈಟ್. ನಿಮ್ಮ ಎಲ್ಲ ತಾಯಂದರಿಗೂ ನನ್ನ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋವನ್ನು ಮಾಡ್ತಿರೋಂಥ ಉದ್ದೇಶ ಏನಂತಂದರೆ, ಸೊ ನನ್ನ ಒಬ್ಬ ವಿದ್ಯಾರ್ಥಿ ಕೆ ಇ ಎಗೆ ಇವತ್ತು ಬೆಳಗ್ಗೆ ಕಾಲ್ ಮಾಡಿದಾಗ ಕೆ ಇ ಅವರು ಹೇಳಿರುವಂಥದ್ದು ಇವತ್ತು ಸಂಜೆಯ ಹೊತ್ತಿಗೆ ರಿಸಲ್ಟನ್ನು ರಿಲೀಸ್ ಮಾಡ್ತೀನಿ ಅಂತ, ಅಂದರೆ 6 ಗಂಟೆಯ ಹೊತ್ತಿಗೆ ರಿಸಲ್ಟನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅವನು ಹೇಳಿರುವಂಥದ್ದು. ಸೊ ಕಾಲ್ ಮಾಡಿರಬಹುದು, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಕೆ ಇ ಅವರು ಇದನ್ನು ಹೇಳಿರಲೂಬಹುದು, ಬಟ್ ನನ್ನ ಒಂದು ರಿಕ್ವೆಸ್ಟ್ ಕೆ ಇ ಅವರಿಗೇನಿತ್ತಂದರೆ, ಸೊ ನೀವು ಎಷ್ಟೊತ್ತಿಗೆ ಅವ್ರು ರಿಲೀಸ್ ಮಾಡಿ. ನಮ್ಮ ವಿದ್ಯಾರ್ಥಿಗಳು ವೇಟ್ ಮಾಡ್ತಾರೆ, ನಮ್ಮ ವಿದ್ಯಾರ್ಥಿಗಳಿಗೆ ಪೇಷನ್ಸನ್ನು ಕಲಿಸ್ಕೊಟ್ಟಂತಹ ಕೆ ಇಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟೊತ್ತಿಗೆ ರಿಲೀಸ್ ಮಾಡಿ, ಆದರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಸೊ ಕೆ ಇ ಅವರು ಅಟ್ಲೀಸ್ಟ್ ಒಂದು ಟೈಮನ್ನು ಹಾಕಿ, ನನ್ನ ಈ ಒಂದು ಟೈಮಿಗೆ ನಾವು ರಿಲೀಸ್ ಮಾಡ್ತೀವಿ. ಸಿ ಆ ಟೈಮ್ ಆದಮೇಲೆ ಯಾವ ಬೇಕಾದ್ರೂ ಮಾಡಿ, ಸುಮ್ಮನೆ ಒಂದೊಂದು ತಾಸಿಗೆ ಅರ್ಧದ ತಾಸಿಗೆ ಆ ಕೆ ಇ ವೆಬ್ಸೈಟನ್ನು ನೋಡ್ಕೋತ್ಕೊಂಡಿರೋದು. ಸೊ ಇದು ವಿದ್ಯಾರ್ಥಿಗಳ ಒಂದು ಪೇಷನ್ಸನ್ನು ಕಡಿಮೆ ಮಾಡ್ತದೆ. ಸೊ ವಿದ್ಯಾರ್ಥಿಗಳ ಒಂದು ಆ್ಯಂಗ್ಸೈಟಿ ಏನಿದೆ, ಸೊ ಅದು ಆ ಲೆವೆಲಿಗೆ ಹೋಗಿಬಿಡ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೆ ಇ ಅವ್ರಿಗೆ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ನೀವು ಎಷ್ಟೊತ್ತಿಗೆ ರಿಲೀಸ್ ಮಾಡಿ, ಒಂದು ಟೈಮ್ ಆದಮೇಲೆ ಬೇಕಾದಾಗ ರಿಲೀಸ್ ಮಾಡಿ. ಇವತ್ತು ಅಟ್ಲೀಸ್ಟ್ 6 ಗಂಟೆ ಅಂತ ಹೇಳಿದರೆ, 6 ಗಂಟೆ ಅಂತಂದರೆ 6, 7, 8 ನಾವು ವೇಟ್ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಆದರೆ ಸೊ 6 ಗಂಟೆ ತನಕೂ ದಿವಸ ಅರ್ಧರ್ಧ ತಾಸಿಗೆ ಒಂದೊಂದು ತಾಸಿಗೆ ವೆಬ್ಸೈಟ್ ನೋಡೋದ್ರ ಬದಲಿಗೆ ನಮ್ಮ ಬೇರೆ ಕೆಲಸ ಇದೆ. ಸೊ ಅದನ್ನಾರು ಮಾಡ್ಕೊಳ್ಳೋಣಂತೆ, ಅಟ್ಲೀಸ್ಟ್ ಒಂದು ಟೈಮನ್ನು ರಿಲೀಸ್ ಮಾಡಿ, 6 ಗಂಟೆ ಮೇಲೆ ಮಾಡ್ತೀನಿ ಅಂತೇಳಿ. ಬಟ್ ಈಗ ಬಂದಿರುವಂಥ ನ್ಯೂಸ್ ಏನಂತ ನನ್ನ ವಿದ್ಯಾರ್ಥಿ ಹೇಳಿರುವಂಥದ್ದು, ಸೊ ಕಾಲ್ ಮಾಡಿದಾಗ ಕೇಳಿರುವಂಥದ್ದು ಇವತ್ತು ಸಂಜೆ 6 ಗಂಟೆ ಮೇಲೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ನೋಡೋಣಂತೆ, ಸೊ ಅದೆಷ್ಟು ನಿಜ ಆಗ್ತದೆ ಅಂಥೇಳಿ. ಬಟ್ ಆಲ್ ಆಫ್ ಅಸ್ ವಿ ಆರ್ ವೇಟಿಂಗ್ ಫಾರ್ ದ ರಿಸಲ್ಟ್. ಸೊ ಡೆಫಿನೆಟ್ಲಿ ಕೆ ಇ ಎ ವಿಲ್ ಅನೌನ್ಸ್ ದ ರಿಸಲ್ಟ್, ರಿಸಲ್ಟ್ ಅಂತ ಅನೌನ್ಸ್ ಮಾಡೇ ಮಾಡ್ತಾರೆ. ಬಟ್ ಇವತ್ತೇ ಮಾಡ್ತಾರೆ ಅಂತ ನನಗೂ ಕೂಡ ಅನಿಸ್ತದೆ, ನೋಡೋಣಂತೆ. ಸೊ ವಿಲ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಬೈ ಈವ್ನಿಂಗ್ 6 PM. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.